ನನ್ನ ಹೆಸರು ಶ್ರೀ, ನನಗೆ 32 ವರ್ಷ. ನಾನು ಟಿಬಿ ವಿರುದ್ಧ ಜಯ ಸಾಧಿಸಿದ್ದೇನೆ. ಕಳೆದ 6 ವರ್ಷಗಳಿಂದ ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಸುಮಾರು 1.5 ವರ್ಷಗಳ ಹಿಂದೆ ನನ್ನ ಆರೋಗ್ಯ ಬಹಳ ಹದಗೆಟ್ಟಿತ್ತು. ಆರಂಭದಲ್ಲಿ ಕೆಮ್ಮು ಇತ್ತು, ಬಹಳ ತೀವ್ರವಾದ ಕೆಮ್ಮು. 2 ವಾರಗಳು ಕಳೆದರೂ ಕೆಮ್ಮು ವಾಸಿಯಾಗಲೇ ಇಲ್ಲ, ಜೊತೆಗೆ ಜ್ವರವೂ ಇತ್ತು. ರಾತ್ರಿ ನಿದ್ದೆ ಮಾಡುವಾಗ ಬಹಳ ಬೆವರು ಕೂಡ ಬರ್ತಿತ್ತು, ಮತ್ತೆ ಹಸಿವಾಗ್ತಿರ್ಲಿಲ್ಲ. ದೇಹದ ತೂಕವು ಬೇಗನೆ ಕಡಿಮೆ ಆಗ್ತಾ ಇತ್ತು, ಮತ್ತೆ ಕ್ಷೀಣತೆ ಬಂತು. ಪರೀಕ್ಷೆ ಮಾಡಿಸಿದಾಗ ಗೊತ್ತಾಯಿತು ನನಗೆ ಟಿಬಿ ಇದೆ. ಟಿಬಿಯ ಬಗ್ಗೆ ಕೇಳಿದ್ದೆ, ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ನನಗೆ ಬಹಳ ಭಯವಾಗಿತ್ತು. ನಂತರ ನನ್ನ ಡಾಕ್ಟರು ನನಗೆ ವಿವೇಕನನ್ನು ಭೇಟಿ ಮಾಡಿಸಿದರು. ವಿವೇಕ್ ರೋಗದ ಬಗ್ಗೆ ಸರಿಯಾದ ಮಾಹಿತಿ ಹಾಗೂ ಅದರ ವಿರುದ್ಧ ಹೋರಾಡುವ ಸಾಹಸ ತುಂಬುತ್ತಿದ್ದರು. ವಿವೇಕ್ ನನಗೆ ಹೇಳಿದರು ಟಿಬಿ ಏನು ಅಂತ, ಅದು ಏಕೆ ಬರುತ್ತೆ, ಅದನ್ನು ಹೇಗೆ ತಡೆಗಟ್ಟುವುದು, ತಮ್ಮ ಬಗ್ಗೆ ಹೇಗೆ ಗಮನ ಕೊಡುವುದು ಅಂತ. ನನಗೆ ಇಂದು ವಿವೇಕ್ ಅವರ ಮಾತು ನೆನಪಿದೆ, ಟಿಬಿಯನ್ನು ಸೋಲಿಸುವುದಕ್ಕೆ ಒಂದು ಬಲಿಷ್ಠ ಶರೀರದ ಜೊತೆಗೆ ಬಲಿಷ್ಠ ಬುದ್ಧಿ ಅಗತ್ಯವೂ ಇದೆ ಅಂತ. ನಾನು ಇಂದು ಟಿಬಿ ವಿರುದ್ಧ ಗೆದ್ದಿರುವುದಕ್ಕೆ ಕಾರಣ ವಿವೇಕ್ ಕೊಟ್ಟಂತ ಮಾಹಿತಿ ಮತ್ತೆ ನನ್ನ ಕುಟುಂಬ ನನ್ನ ಜೊತೆಗಿದ್ದಂಥದ್ದು. ನಮಸ್ಕಾರ, ನನ್ನ ಹೆಸರು ವಿವೇಕ್. ಶ್ರೀಯವರು ಹೇಳಿದ ಹಾಗೆ ನಾನು ಬಹಳ ವರ್ಷಗಳಿಂದ ರೋಗಿಗಳಿಗೆ ಕ್ಷಯರೋಗದಿಂದ ಗೆಲ್ಲುವುದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಕ್ಷಯರೋಗ ಬಹಳ ಸಾಮಾನ್ಯವಾದ ಕಾಯಿಲೆಯಾಗಿದ್ದು, ಅದನ್ನು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ಮತ್ತು ಡಾಕ್ಟರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಂಡರೆ ಯಾರೂ ಕೂಡ ಕ್ಷಯರೋಗವನ್ನು ಸೋಲಿಸಬಹುದು. ಅನೇಕ ವರ್ಷಗಳ ಅನುಭವದಿಂದ ಅರ್ಥ ಮಾಡಿಕೊಳ್ಳಬಲ್ಲೆ, ಕ್ಷಯರೋಗ ಆದರೆ ತುಂಬಾ ಕಷ್ಟ. ದೇಹ, ಮನಸ್ಸು ಮತ್ತು ಪ್ರಕೃತಿ ಎಲ್ಲಕ್ಕೂ ಸಹ ಕ್ಷಯರೋಗದ ಬಗ್ಗೆ ಅಪರಿಪೂರ್ಣ ಅಥವಾ ತಪ್ಪಾದ ಮಾಹಿತಿಯು ಈ ಉದ್ವೇಗಕ್ಕೆ ಒಂದು ಪ್ರಮುಖ ಕಾರಣ. ಮುಖ್ಯ ಅಂದ್ರೆ ನೀವು ಸೋಲೊಪ್ಪಬೇಡಿ, ಪೂರ್ತಿ ಚಿಕಿತ್ಸೆ ಮಾಡಿಸಿ ಕೆಲವೊಂದು ಸಣ್ಣಪುಟ್ಟ ವಿಷಯಗಳತ್ತ ಗಮನ ಕೊಡಿ. ಇವು ನಿಮ್ಮ ಕ್ಷಯರೋಗವನ್ನು ಸೋಲಿಸುವಲ್ಲಿ ಸಹಾಯಕವಾಗುತ್ತದೆ ಮತ್ತು ನಿಮ್ಮನ್ನು ಸಹ ಕ್ಷಯರೋಗ ಮುಕ್ತವಾಗಿಸುತ್ತದೆ. ಬನ್ನಿ, ಕ್ಷಯರೋಗ ತಜ್ಞ ಡಾಕ್ಟರ್ ರೋಹಿತ್ ಅವರಿಂದ ಕ್ಷಯರೋಗದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್. ನಾನು ಕಳೆದ 20 ವರ್ಷಗಳಿಂದ ಅನೇಕ ಮಂದಿ ಕ್ಷಯರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದೇನೆ, ಅವರಿಗೆ ಸಹಾಯ ಮಾಡಿದ್ದೆ. ನಾನು ಹೇಳುವುದಂದ್ರೆ, ಕ್ಷಯರೋಗದ ವಿರುದ್ಧ ಹೋರಾಡಲು ಕೇವಲ ಔಷಧ ಮಾತ್ರ ಸಾಕಾಗೋದಿಲ್ಲ, ಸರಿಯಾದ ಮಾಹಿತಿ ಕೂಡ ಬಹಳ ಮುಖ್ಯ. ರೋಗ ಯಾವುದೇ ಆದರೂ ಅದನ್ನು ಕಡೆಗಣಿಸಬಾರದು ಎಂಬಂತಹ ಒಂದು ಮಾತಿದೆ, ಯಾಕಂದ್ರೆ ಸಮಯ ಕಳೆದ ಹಾಗೆ ಅದು ಘಾತಕ ರೂಪ ತಳೆಯುತ್ತದೆ. ಈ ಮಾತು ಕ್ಷಯರೋಗಕ್ಕೂ ಅನ್ವಯಿಸುತ್ತದೆ. ಯಾವುದೇ ವ್ಯಕ್ತಿ ಕ್ಷಯರೋಗಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿಸಿಲ್ಲ ಅಂದರೆ ಕ್ಷಯರೋಗ ಬಹಳಷ್ಟು ಅಪಾಯಕಾರಿಯಾಗಬಹುದು. ಕ್ಷಯರೋಗದ ಚಿಕಿತ್ಸೆ ಮಾಡಿ ಪೂರ್ತಿ ಗುಣಪಡಿಸಬಹುದು, ಆದರೆ ಅದಕ್ಕೆ ಅತಿ ಮುಖ್ಯ ಎಂದರೆ ನೀವು ಕ್ಷಯರೋಗದ ಔಷಧದ ಪೂರ್ತಿ ಕೋರ್ಸ್ ಅನ್ನು ಸರಿಯಾದ ಸಮಯ ಮತ್ತು ಶಿಸ್ತುಬದ್ಧವಾಗಿ ತಗೋಬೇಕು. ನೀವು ಸಹ ಟಿಬಿಯನ್ನು ಸೋಲಿಸಬಹುದು, ಯಾಕೆಂದರೆ ಟಿಬಿಯ ವಿರುದ್ಧ ವಿಜಯ ಸಾಧ್ಯ.